ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ 4ರಿಂದ 10ನೇ ತರಗತಿ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಬೆಳೆಸುವ ಉದ್ದೇಶದಿಂದ ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿರುವ ಚಕ್ರಗಳ ಮೇಲೆ ಶಿಕ್ಷಣ ಎಂಬ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ಲತಾ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮೀಣ ಪ್ರದೇಶದ 10 ಸರ್ಕಾರಿ ಶಾಲೆಗಳನ್ನು ರೇವಾ ವಿಶ್ವವಿದ್ಯಾಲಯ ದತ್ತು ತೆಗೆದುಕೊಂಡು ಅವರಿಗೆ ಕಂಪ್ಯೂಟರ್ ಬಗ್ಗೆ ಬೇಸಿಕ್ ಹೇಳಿಕೊಡುತ್ತಾರೆ. ಒಂದು ಬಸ್ನಲ್ಲಿ 12 ಕಂಪ್ಯೂಟರ್ಗಳು ಇಟ್ಟುಕೊಂಡು ಸರ್ಕಾರಿ ಶಾಲೆಗಳಿಗೆ ತೆರಳಿ 4ರಿಂದ 10ನೇ ತರಗತಿಯ ಮಕ್ಕಳಿಗೆ ಕಂಪ್ಯೂಟರ್ ಹೇಗೆ ಕಲಿಯಬಹುದು ಎಂಬುದನ್ನು ಟ್ಯೂಟರ್ಗಳು ಕಲಿಸಿ ಕೊಡುತ್ತಾರೆ ಎಂದು ಹೇಳಿದರು. ಈ ಒಂದು ವೆಹಿಕಲ್ನ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಲಾಂಚ್ ಮಾಡ್ತಿದ್ದಾರೆ. ಸೊ ಏನಂದರೆ ಅವರು ಒಂದು 10 ಶಾಲೆನ ನಮ್ಮ ಜಿಲ್ಲೆಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಡಾಪ್ಟ್ ಇನ್ ದ ಸೆನ್ಸ್ ಆ ಶಾಲೆ ಮುಂದೆ ಹೋಗ್ಬಿಟ್ಟು ಅವರು ನಿಲ್ಲಿಸ್ತಾರೆ ಆ ವೆಹಿಕಲ್ನ. ಸೊ ನಮ್ಮ ಮಕ್ಕಳು ಯಾರು ಸ್ವಲ್ಪ ಕಂಪ್ಯೂಟರ್ ಲಿಟ್ರಸಿ ಮಾಡ್ಕೋಬೇಕು ಅಂತಿರ್ತಾರೆ. ಸೊ ಆ ಕಂಪ್ಯೂಟರ್ ಬಗ್ಗೆ ಅವರು ಬೇಸಿಕ್ ಇನ್ಫಾರ್ಮೇಷನ್ಸ್, ಹೌ ಟು ಯೂಸ್ ದ ಕಂಪ್ಯೂಟರು, ಆ ಬೇಸಿಕ್ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಸೊ ಅದಕ್ಕೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ನಂತರ ಅದು ಆವಾಗವಾಗ ಅವರು ವೆರಿ ಆಫನ್ ಆ ಶಾಲೆ ಮುಂದೆ ಹೋಗಿ ಆ ವೆಹಿಕಲ್ಸ್ನ ಆನ್ ರಿಕ್ವೈರ್ಮೆಂಟು ಹೋಗಿ ನಿಲ್ಲಿಸ್ತಾರೆ. ಸೊ ಆವಾಗ ನಮ್ಮ ಮಕ್ಕಳು ಕೂಡ ಅಲ್ಲಿ ಸುಮಾರು ಒಂದು 15 ಕಂಪ್ಯೂಟರ್ಸ್ ಇರುತ್ತೆ. ಸೊ ಅಲ್ಲಿ ಅವ್ರದ್ದು ಸಬ್ಜೆಕ್ಟ್ ಬೇಕಾದ್ರೆ ಮಾಡ್ಕೋಬೋದು, ಲೈಕ್ ಆ ಡಿಜಿಟಲ್ ಲೈಬ್ರರಿ ಥರ ಕೂಡ ಇರುತ್ತೆ ಅದು. ಸೊ ಆನ್ ಕಂಪ್ಯೂಟರ್ಸು ದೇ ಕ್ಯಾನ್ ಲರ್ನ್ ಎನಿಥಿಂಗ್, ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಕೂಡ ಕಲಿಬೋದು. ಈವನ್ ಎಜುಕೇಷನ್ ಸಂಬಂಧಪಟ್ಟದ್ದು ಕೂಡ ಮಾಡ್ಬೋದು. ಸುಮಾರು 4th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇದು ಹೆಲ್ಪ್ ಮಾಡುತ್ತೆ ಆ ಮಕ್ಕಳುಗಳಿಗೆ, ಆ ಕ್ಯಾಟಗರಿ ಆಫ್ ದ ಮಕ್ಕಳುಗಳಿಗೆ. ಅದು ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು, ಎರಡೂ ವರ್ಷನ್ ಕೂಡ ಅವರು ಹೇಳ್ತಾರೆ. ಅದಲ್ಲದೆ ಅಲ್ಲಿ ಅವರು ಟ್ಯೂಟರ್ ಕೂಡ ಇರ್ತಾರೆ, ಅವರು ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಈಗೆಲ್ಲ ನಿಮಗೆಲ್ಲ ಗೊತ್ತೇ ಇದೆ, ದ ವರ್ಲ್ಡ್ ಈಸ್ ಫುಲ್ ಕಂಪ್ಯೂಟರ್ ವರ್ಲ್ಡ್ ಆಗಿದೆ. ಸೊ ಹಾಗಾಗಿ ನಮ್ಮ ಮಕ್ಕಳು ಕೂಡ ಹೆಚ್ಚು ಅಪ್ಡೇಟ್ ಆಗಲಿಕ್ಕೆ ಇದು ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. ನಾನು ರೇವಾ ಯೂನಿವರ್ಸಿಟಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನೂ ಹೆಚ್ಚು ಶಾಲೆಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಅವ್ರಿಗೆ ಹೇಳಿದ್ದೀನಿ. ಸೊ ಡೆಫಿನೆಟ್ಲಿ ಇದು ಎನಿ ಟೈಮ್ ಒಂಥರ ರೆಡಿಲಿ ಆಕ್ಸೆಸಿಬಲ್ ಥರ ಇರುತ್ತೆ. ಸೊ ಡೆಫಿನೆಟ್ಲಿ ಯೂಸ್ಫುಲ್ ಟು ಆ ಡಿಸ್ಟ್ರಿಕ್ಟ್. ಈಗ ಕಂಪ್ಯೂಟರ್ ಯುಗ, ಈ ಹಿನ್ನೆಲೆಯಲ್ಲಿ ಇಂದಿನ ಮಕ್ಕಳು ಕಂಪ್ಯೂಟರ್ ಅಪ್ಡೇಟ್ ಆಗಬೇಕು. ಬಸ್ಸಿನ ಒಳಗಡೆ ಟ್ಯೂಟರ್ ಇರ್ತಾರೆ, ಕಂಪ್ಯೂಟರ್ ಬೇಸಿಕ್ ಜೊತೆಗೆ ಹೇಗೆ ಇಂಟರ್ನೆಟ್ ಉಪಯೋಗಿಸಬಹುದು ಎಂದು ಹೇಳಿಕೊಡ್ತಾರೆ. ನಂತರ ಮಕ್ಕಳು ತಮ್ಮ ಪಠ್ಯ ವಿಜ್ಞಾನ ಗಣಿತ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ರೇವಾ ವಿಶ್ವವಿದ್ಯಾಲಯದ ಕುಲಪತಿಯವರು ಇಂದಿನ ಯುಗದಲ್ಲಿ ಕಂಪ್ಯೂಟರ್ ಅನಿವಾರ್ಯವಾಗಿದೆ, ಈ ದಿಶೆಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಕಲಿಸಬೇಕೆಂಬ ಉದ್ದೇಶದಿಂದ ಚಕ್ರಗಳ ಮೇಲೆ ಶಿಕ್ಷಣ ಎಂಬ ಹೊಸ ಕಾರ್ಯಕ್ರಮದ ಯೋಜನೆ ಹಾಕಿಕೊಂಡಿದ್ದೇವೆ. ಒಂದು ಬಸ್ನಲ್ಲಿ 12 ಕಂಪ್ಯೂಟರ್ಗಳನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಸಂಸ್ಥೆಯ ಟ್ಯೂಟರ್ಗಳು ಹಳ್ಳಿಗಳ ಸರ್ಕಾರಿ ಶಾಲೆಗಳಿಗೆ ತೆರಳಿ ಕಂಪ್ಯೂಟರ್ ಬಗ್ಗೆ ಹೇಳಿಕೊಡ್ತಾರೆ ಎಂದು ಹೇಳಿದರು. ನಮಸ್ಕಾರ, ನಾನು ಡಾಕ್ಟರ್ ಎನ್ ರಮೇಶ್ ಅಂತ, ಕುಲಸಚಿವ ರೇವಾ ವಿಶ್ವವಿದ್ಯಾನಿಲಯ. ನಾವು ಇವತ್ತು ಚಿಕ್ಕಬಳ್ಳಾಪುರ ಈ ಡಿಸ್ಟ್ರಿಕ್ಟ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಎಜುಕೇಷನ್ ಆನ್ ವೀಲ್ಸ್ ಅಂತ ಒಂದು ಬಸ್ ಏನಿದೆಯಲ್ಲ ಅದನ್ನು ರಿಲೀಸ್ ಮಾಡಿದ್ದೀವಿ. ಇಲ್ಲಿ ಈ ರಿಲೀಸ್ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಲತಾ IAS ಅವರು ಮಾಡಿರ್ತಾರೆ. ಏನಪ್ಪ ಅಂದರೆ, ನಾವು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಥರದ ಕಾರ್ಯಕ್ರಮ ಇದೆ, ಬಟ್ ನಾವು ಸಮಾಜಕ್ಕೆ ಏನು ಕೊಡಬಲ್ಲವು, ವಾಟ್ ವಿ ಕ್ಯಾನ್ ಗಿವ್ ಬ್ಯಾಕ್ ಟು ಸೊಸೈಟಿ, ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಂದರೆ CSR ಆ್ಯಕ್ಟಿವಿಟಿ ಅಥವಾ ISR ಆ್ಯಕ್ಟಿವಿಟಿ ಅಂತೀವಿ. ಆ ನಿಟ್ಟಿನಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ, ಒಂದು ಬಸ್ನಲ್ಲಿ ಒಂದು 12-15 ಈ ಕಂಪ್ಯೂಟರ್ ಉಪಕರಣಗಳು ಇಟ್ಕೊಂಡಿದ್ದೀವಿ. ಅದು ಎಲ್ಲ ಸರ್ಕಾರಿ ಶಾಲೆಗಳ ಹತ್ರ ಹೋಗಿ ಅಲ್ಲಿ ಟೈಮ್ ಟೇಬಲ್ ಪ್ರಕಾರ ಅಲ್ಲಿ ನಿಲ್ಲಿಸ್ಕೊಂಡು ಅಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗೋದು ಮಾಡಿದ್ದೀವಿ. ಎಷ್ಟೋ ಸರ್ಕಾರಿ ಶಾಲೆ ಕಂಪ್ಯೂಟರ್ ಇಲ್ಲ, ಈಗ ಕಂಪ್ಯೂಟರ್ ಕಲಿಕೆ ಅನಿವಾರ್ಯವಾಗಿದೆ. ಈ ಸದ್ಯದಲ್ಲೇ ಪ್ಯಾಂಡಮಿಕ್ ಬೇರೆ ಆಗಿತ್ತು, ಈ ಇದರ ನೋಡಿದರೆ ಎಲ್ಲ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆ ಅನಿವಾರ್ಯವಾಗಿದೆ. ಅದರ ಅನುಕೂಲ ಮಾಡಿಕೊಸ್ಕರಲ್ಲಿ ನಾವೇನು ಮಾಡಿದ್ವಿ, ಒಂದು ಬಸ್ನಲ್ಲಿ ಒಂದು 12 ಕಂಪ್ಯೂಟರ್ ಹಾಕಿ ಅದು ಎಲ್ಲ ಶಾಲೆಗಳ ಹತ್ರ ಹೋಗಿ ಟೈಮ್ ಟೇಬಲ್ ಪ್ರಕಾರ ಅಲ್ಲಿ ನಿಂತ್ಕೊಂಡು ಆ ಮಕ್ಕಳಿಗೆ ಒಳಗಡೆ ಬಿಟ್ಟು ಅವರಿಗೆ ಬೇಸಿಕ್ ನಾಲೆಜ್ ಅಬೌಟ್ ಕಂಪ್ಯೂಟರ್ ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಅದು ನಡೀತಾ ಇದೆ, ನಾವು ಬೆಂಗಳೂರು ಸುತ್ತಮುತ್ತ ಇದು ಮಾಡಿದ್ದೀವಿ. ಈ ಕಾರ್ಯಕ್ರಮ ನಾವು ಯಾಕೆ ಪಕ್ಕದ ಜಿಲ್ಲೆಗಳಿಗೆ ಇದನ್ನ ವಿಸ್ತರಿಸ್ಬಾರ್ದು, ಆ ಇದೇ ಉದ್ದೇಶದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ DC ಸಾಹೇಬರು ಮೇಡಮ್ ಅವರು ಉದ್ಘಾಟನೆ ಮಾಡಿದ್ದಾರೆ, ಇದನ್ನು ನಾವು ಮುಂದುವರಿಸ್ಬೇಕು ಅಂತ ಇದ್ದೀವಿ. ಇದರಿಂದ ಏನಾಗುತ್ತೆ ಗೊತ್ತಾ, ಈಗ ಕಂಪ್ಯೂಟರ್ ಕಲಿಕೆ ಅನಿವಾರ್ಯವಾಗಿರೋದ್ರಿಂದ ಮಕ್ಕಳಿಗೆ ಮೊಬೈಲಲ್ಲಿ ಕಂಪ್ಯೂಟರ್ ಕಲಿಯೋದಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ ಅದು ಕ್ವಶನ್ ಮಾರ್ಕ್ ಇರುತ್ತೆ. ಬಟ್ ಇದರಿಂದ ಅವರಿಗೆ ಸ್ವಲ್ಪ ಒಂದು ಉತ್ತೇಜನ ಸಿಕ್ಕಂಗಾಗುತ್ತೆ. ಸೊ ಈ ಉದ್ದೇಶದಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ. DDevaraj MMTV News ಚಿಕ್ಕಬಳ್ಳಾಪುರ.